Hi friends, welcome to our YouTube channel. Ivat navu Mysurina Hootagalliya RT Enterprises showroom nallidivi. Ee showroom Ammo company electric scooter gala showroom agirutte. Mattu ivaru Mysuru mattu Mandya jillegalige main dealers kuda haudu. Banni iga Ammo scooter gala dealer agiruvantaha Suraj avarindle sampurna mahitiyanna tilkolona. Sound right, boys. Sir, namaste. Idu jaunty anta vehicle, like same ammo company the jaunty anta. Idu one model, jaunty model. Inge vehicle bandu idu like 90 kilometers mileage kodutte. 90 kilometers. So battery capacity ban 60 volts to 35 Ah. ನಿಮಗೆ 90 ಕಿಲೋಮೀಟರ್ ಒಂದು ಫುಲ್ ಚಾರ್ಜಲ್ಲಿ ಕೊಡುತ್ತೆ ಸೇಮ್ ಚಾರ್ಜ್ ನಿಮಗೆ 2-3 ಅವರ್ಸ್ ತೊಗೊಳುತ್ತೆ ಇದು ಫುಲ್ ಚಾರ್ಜ್ ಆಗಿದೆ ನೋಡಿ ಇದು ಫುಲ್ ಚಾರ್ಜು ಇನ್ ಕೇಸ್ ಇದು ನಿಮಗೆ ಒಂದು 20% 30% ಇದ್ದಾಗ ಚಾರ್ಜ್ ಮಾಡಿ 2-3 ಅವರ್ಸ್ ತೊಗೊಳುತ್ತೆ ಝೀರೋ ಆಗಿದ್ರೆ 4-5 ಅವರ್ಸ್ ತೊಗೊಳುತ್ತೆ ಇದರಲ್ಲಿ ಏನಂದರೆ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ನಿಮಗೆ ಚೈಲ್ಡ್ ಲಾಕ್ ಬರುತ್ತೆ ಇದು ಚೈಲ್ಡ್ ಲಾಕು ಚೈಲ್ಡ್ ಲಾಕ್ ಹಾಕಿದಾಗ ಗಾಡಿ ಮೂವ್ ಆಗಲ್ಲ ರನ್ ಆಗಲ್ಲ ಗಾಡಿ ನಿಮ್ಗೆ ಆಕ್ಸಿಲೇಟರ್ ಯೂಸ್ ಮಾಡಿದಾಗ ರನ್ ಆಗಲ್ಲ ಇನ್ ಕೇಸ್ ಮಕ್ಕಳು ಇರ್ತಾರಲ್ಲ ಮಕ್ಕಳಿದ್ದಾಗ ನೀವು ಚೈಲ್ಡ್ ಲಾಕ್ ಯೂಸ್ ಮಾಡ್ಬೋದು ಅವಾಗ ಅವ್ರ ಮಕ್ಕಳು ಆಕ್ಸಿಲೇಟರ್ ಯೂಸ್ ಮಾಡಿದ್ರು ವರ್ಕ್ ಆಗಲ್ಲ ಅದ್ರ ಜೊತೆಗೆ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಇರುತ್ತೆ ನಿಮಗೆ ಸ್ಟ್ಯಾಂಡ್ ಹಾಕಿದಾಗ ಗಾಡಿ ರನ್ ಆಗಲ್ಲ ಲೈಕ್ ಸ್ಟ್ಯಾಂಡ್ ತೆಗಿಲೇಬೇಕು ಇದೊಂದು ಸ್ಪೆಷಲ್ ಕ್ಯಾರೆಕ್ಟರ್ ಇದರಲ್ಲಿ ಸ್ಟ್ಯಾಂಡ್ ತೆಗೆದಾದ್ಮೇಲೆ ಗಾಡಿ ಇವಾಗ ನೋಡಿ ಗಾಡಿ ಮೂವ್ ಆಗಲ್ಲ ಆಕ್ಸಿಲೇಟರ್ ಯೂಸ್ ಮಾಡ್ತಾ ಇದ್ದೀನಿ ಗಾಡಿ ಮೂವ್ ಆಗಲ್ಲ ಸ್ಟ್ಯಾಂಡ್ ಹಂಗೆ ತೆಗೆದಾಗ ನಿಮ್ಗೆ ಏನಂದರೆ ಲೈಕ್ ಸ್ಟ್ಯಾಂಡ್ ತೆಗೆದಾಗ ಗಾಡಿ ಮೂವ್ ಆಗುತ್ತೆ ನೋಡಿ ಮೂವ್ ಆಯಿತು ಇದರಲ್ಲಿ ಏನಂದರೆ ನಿಮಗೆ ಸರ್ ಫಸ್ಟು ಸೆಕೆಂಡ್ ಅಂತ ಗೇರ್ಸ್ ಬರುತ್ತೆ ಇದು ಗೇರ್ ಗ್ರೀನ್ ಬಟನ್ ಇದೆಯಲ್ಲ ಗ್ರೀನ್ ಬಂದು ಗೇರ್ ಬಟನ್ ಇದು ನೋಡಿ ಫಸ್ಟ್ ಗೇರಲ್ಲಿ ನಿಮಗೆ ಆಲ್ಮೋಸ್ಟ್ ಒಂದು 34 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗುತ್ತೆ 32 ಇಷ್ಟೇ ಫಸ್ಟಲ್ಲಿ ನಿಮ್ಗೆ ಇದು ಸ್ಪೀಡ್ ಇದು ನಿಮಗೆ ಸೆಕೆಂಡ್ ಆಗ ತಕ್ಷಣ 40 ಸಮಥಿಂಗ್ ಹೋಗುತ್ತೆ ಲೈಕ್ ನೀವು ಥರ್ಡ್ ಆಗ ತಕ್ಷಣ ಆಲ್ಮೋಸ್ಟ್ ಒಂದು 50 ರೀಚ್ ಆಗುತ್ತೆ ಇದು 50 ಪ್ಲಸ್ ಇದು ಲೈಕ್ ವಿತೌಟ್ ಲೋಡ್ ಹೋಗ್ತಾರೆ ಅದು ವಿತ್ ಲೋಡಲ್ಲಿ ನಿಮಗೆ 49-50 ಬರುತ್ತೆ ಸ್ಪೀಡು ನಿಮ್ಗೆ ಇನ್ ಕೇಸ್ ಹಿಂಗೆ ಲೈಕ್ ಹೋಗ್ತಾ ಇರ್ತೀರಲ್ಲ ಈ ಟೈಮಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಅಂತ ಸ್ಪೆಷಲ್ ಕ್ಯಾರೆಕ್ಟರ್ ಇದೆ ಇದರಲ್ಲಿ ಕ್ರೂಸ್ ಮೀನ್ಸ್ ಲೈಕ್ ನೀವು ಈ ಸ್ಪೀಡ್ನ ಕಾನ್ಸ್ಟ್ರಕ್ಟ್ ಮಾಡ್ಕೋಬೇಕು ಈ ಕ್ರೂಸ್ ಬಟನ್ ಇದೆಯಲ್ಲ ಈ ಕ್ರೂಸ್ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಗಾಡಿ ಸೇಮ್ ಸ್ಪೀಡಲ್ಲಿ ಹೋಗ್ತಾಯಿರುತ್ತೆ ಆಕ್ಸಿಲೇಟ್ರ್ ಯೂಸ್ ಮಾಡೋಂಗಿಲ್ಲ ನೋಡಿ ಆಕ್ಸಿಲೇಟ್ರ್ ಯೂಸ್ ಮಾಡ್ತೀರಾ ಸೇಮ್ ಸ್ಪೀಡಲ್ಲಿ ಹೋಗುತ್ತೆ ಇನ್ ಕೇಸ್ ಯಾರು ಮಿಡಲಲ್ಲಿ ಬಂದರು ಅಂದ್ಕೊಳ್ಳಿ ನೀವು ಜಸ್ಟ್ ಬ್ರೇಕ್ನ ಒಂಚೂರು ಟಚ್ ಮಾಡಿದ್ರೆ ಆಟೋಮೆಟಿಕ್ ಡೌನ್ ಆಗುತ್ತೆ ಆಕ್ಸಿಲೇಟ್ರ್ ಯೂಸ್ ಮಾಡ್ಕೊಳ್ಳೋದು ಆಮೇಲೆ ನೆಕ್ಸ್ಟ್ ನಿಮ್ಗೆ ಬೇಕು ಅಂದಾಗ ಇಲ್ಲ ಡೌನ್ ಅಲ್ಲೇ ಸ್ಟಾಪ್ ಮಾಡ್ತೀನಿ ಅಂದರೆ ಸ್ಟಾಪ್ ಮಾಡ್ಕೋಬೋದು ಇದು ಸ್ಪೆಷಲ್ ಕ್ಯಾರೆಕ್ಟರ್ ಇದರಲ್ಲಿ ಇದರಲ್ಲಿ USB ಪೋರ್ಟಿಂಗ್ ಚಾರ್ಜು ಕೊಡ್ತಾರೆ ಮಾಮೂಲಿ ಎಲ್ಲ ವೆಹಿಕಲಲ್ಲೂ ಇರುತ್ತೆ ಇದರಲ್ಲಿ USB ಪೋರ್ಟಿಂಗ್ ಚಾರ್ಜ್ ಕೊಡ್ತಾರೆ ನಿಮಗೆ ಎಲ್ಲ ವೆಹಿಕಲ್ ಇರೋ ಥರ ಇದರಲ್ಲೂ ಇರುತ್ತೆ ನಿಮಗೆ ಇಲ್ಲಿ ಸ್ಪೇಸು ಇದೆ ಮೊಬೈಲ್ ಇಟ್ಕೊಳ್ಳೋಕ್ಕೆ USB ಪೋರ್ಟಿಂಗ್ ನಿಮಗೆ ಇಲ್ಲೇ ಕೊಡ್ತೇನೆ ಇದರಲ್ಲಿ USB ಪೋರ್ಟಿಂಗ್ ಇದೆ ಇದು ಕೊಡ್ತೇನೆ ಇದು ನಿಮ್ಗೆ ಇನ್ನೊಂದು ಏನಂದರೆ ಸ್ವ್ಯಾಪಬಲ್ ಬ್ಯಾಟ್ರಿ ಇದು ನಿಮಗೆ ಬ್ಯಾಟ್ರಿನ ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು ಲೈಕ್ 60 volts 35 Ah ಬ್ಯಾಟ್ರಿ ಇದು ಮನೆಗೆ ಇವಾಗ ಫಸ್ಟ್ ಫ್ಲೋರಲ್ಲಿ ಸೆಕೆಂಡ್ ಫ್ಲೋರಲ್ಲಿ ಇದು ತೊಗೊಂಡೋಗಿ ಚಾರ್ಜ್ ಮಾಡ್ಕೋಬೋದು ಇದರಲ್ಲಿ ಇನ್ನೊಂದು ಥರನೂ ಬರುತ್ತೆ ನಿಮಗೆ ಲೈಕ್ ಫಿಕ್ಸೆಡ್ ಬ್ಯಾಟ್ರಿ ಬರುತ್ತೆ ಫಿಕ್ಸೆಡ್ ಬ್ಯಾಟ್ರಿ ಬಂದರೆ ನಿಮ್ಗೆ ಇಲ್ಲಿ ಸ್ಪೇಸ್ ಸಿಗುತ್ತೆ ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆಲ್ಲ ಅದು ಬೇಕು ಅಂದರೆ ಅದು ತರಿಸ್ಕೊಡ್ತೀವಿ ಗಾಡಿನ ಆಮೇಲೆ ಒಂದು MCB ಸ್ವಿಚ್ ಕೊಡ್ತೇನೆ ನಿಮಗೆ ಇದು ಇಂಜಿನ್ ಕಿಲ್ ಸ್ವಿಚ್ ಅಂತ ಇದು ಆಫ್ ಮಾಡಿದ್ರೆ ಗಾಡಿ ಆನ್ ಆಗಲ್ಲ ವರ್ಕೇ ಆಗಲ್ಲ ಇದರಿಂದನೇ ಪವರ್ ಸಪ್ಲೈ ಆಗೋದು ಇದು ಆನ್ ಆದರೆ ನಿಮಗೆ ವರ್ಕ್ ಆಗಲ್ಲ ಮೇನ್ ಫಂಕ್ಷನ್ ಇದರಲ್ಲೇ ಆಗೋದು MCB ಇದು ಮೇನ್ ಸರ್ಕ್ಯೂಟ್ ಬ್ರೇಕರ್ ಅಂತ ಸರ್ಕ್ಯೂಟ್ ಬ್ರೇಕರು ಇದು ಲೈಕ್ ಆನ್ ಮಾಡಿದಾಗಲೇ ಗಾಡಿ ವರ್ಕ್ ಆಗೋದು ಇಲ್ಲ ನೀವು ಏನೋ ಊರಿಗೆ ಹೋಗ್ತೀರಾ ಅಂದ್ಕೊಳ್ಳಿ ಒಂದು ತಿಂಗಳು ಆಫ್ ಮಾಡ್ಬಿಟ್ಟು ಹೋದರೆ ಗಾಡಿ ಆನ್ ಆಗಲ್ಲ ಈ ಟೈಮಲ್ಲಿ ಸ್ವ್ಯಾಪಬಲ್ ಬ್ಯಾಟ್ರಿ ಇದ್ದರೆ ನೀವು ಬ್ಯಾಟ್ರಿನ ಎತ್ತಿ ಮನೇಲಿ ಇಟ್ಬಿಟ್ಟು ಹೋಗ್ಬೋದು ನೀವು ಓಪನ್ ಆಫ್ ಮಾಡಿ ಜಸ್ಟ್ ಹಿಂಗೆ ಓಪನ್ ಮಾಡಿ ಬ್ಯಾಟ್ರಿ ಕನ್ಸಪ್ಷನ್ ಆಗಲ್ಲ ಇಷ್ಟು ಕ್ಯಾರಿಂಗ್ ಮಾಡಿಕೊಂಡು ಎತ್ಕೊಂಡು ಹೋಗ್ಬೋದು ಇದು ಈ ಬ್ಯಾಟ್ರಿ ಬಂದು 3 ವರ್ಷ ವ್ಯಾರಂಟಿ ಇರುತ್ತೆ ಕಂಪ್ನಿ ಕಡೆಯಿಂದ 3 ವರ್ಷ ಲೈಕ್ 7-8 ವರ್ಷ 9 ವರ್ಷನೂ ಬರುತ್ತೆ ಲೈಕ್ ಕಸ್ಟಮರ್ ಹೆಂಗೆ ಯೂಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಸ್ಟಮರ್ ಲೈಕ್ ಚೆನ್ನಾಗಿ ನೋಡ್ಕೊಂಡಷ್ಟು ಜಾಸ್ತಿ ನಿಮಗೆ ಡ್ಯೂರೇಬಲ್ ಬರುತ್ತೆ ಫುಲ್ ಚಾರ್ಜ್ ಆಗೋದಕ್ಕೆ ಎಷ್ಟು ತೊಗೊಳುತ್ತೆ ಮತ್ತು ಏನು ಚಾರ್ಜ್ ಆಗುತ್ತೆ ಕಸ್ಟಮರ್ಗೆ ಸರ್ ಇದು ಫುಲ್ ಚಾರ್ಜ್ ಆಗಕ್ಕೆ 2 ಯೂನಿಟ್ಸ್ ತೊಗೊಳುತ್ತೆ ಮ್ಯಾಕ್ಸಿಮಮ್
ತ್ರೀ ಯೂನಿಟ್ಸೇ ಲೆಕ್ಕ ಹಾಕ್ಕೊಂಡ್ರು ಒಂದು ಯೂನಿಟ್ಗೆ 4 ರೂಪಾಯಿ ಇವಾಗ ನಾವು ಎಲೆಕ್ಟ್ರಿಕ್ ಬಿಲ್ ಪೇ ಮಾಡೋದು 12 ರೂಪಾಯಿ ಆಗುತ್ತೆ. 10-12 ರೂಪಾಯಿ ಅನ್ಕೊಳ್ಳಿ. 15 ರೂಪಾಯಿ ಅಂದ್ಕೊಂಡ್ರೆ ಅವ್ರಿಗೆ ಲೈಕ್ ಇದು 90 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ, 90+ ಇದು ನಾವು 90 ಹೇಳ್ತೀವಿ, 90 ಅಂದರೆ ಅವ್ರಿಗೆ 10 ರೂಪಾಯಿ ಅಂದ್ಕೊಂಡ್ರು ಲೈಕ್ 9 ಪೈಸೆ ಬೀಳ್ತು ಅವ್ರಿಗೆ 1 ಕಿಲೋಮೀಟ್ರಿಗೆ. ಆಮೇಲೆ ಇದು ಎಲೆಕ್ಟ್ರಿಕ್ ಮೋಟರ್ ನೋಡಿ, ಇದು ಮೋಟರ್ ವಿತ್ ಟೈರು, ಟ್ಯೂಬ್ಲೆಸ್ ಟೈರ್ ಇದು, ಎರಡು ಟ್ಯೂಬ್ಲೆಸ್ ಟೈರ್ ಬರುತ್ತೆ ನಿಮಗೆ. ಲೈಕ್ ಈ ಥರ ನಿಮ್ಮ ಫಿನಿಷಿಂಗ್ ಬೇರೆ ಯಾವುದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಕೊಟ್ಟಿಲ್ಲ. ಹಿಂದೆ ಡ್ರಮ್ ಬ್ರೇಕು, ಮುಂದೆ ನಿಮಗೆ ಡಿಸ್ಕ್ ಬ್ರೇಕ್ ಕೊಡ್ತಾನೆ. ಲೈಕ್ ಈ ಥರ ಫಿನಿಷಿಂಗು ಬೇರೆ ಯಾವುದರಲ್ಲೂ ಇಲ್ಲ ನಿಮಗೆ. ರಬ್ ಮೋಟರ್ ಅಂತ ಇದು, ಇದು ಡೈರೆಕ್ಟ್ ಟ್ಯೂಬ್ ಲೈಕ್ ಟೈರ್ಗೇ ವೀಲ್ ಕನೆಕ್ಟ್ ಆಗಿದೆ, ವೀಲ್ಗೆ ನಿಮಗೆ ರಬ್ ಮೋಟರ್ ಕನೆಕ್ಟ್ ಆಗಿರುತ್ತೆ. ಲೈಕ್ ಅದರಿಂದ ನಿಮಗೆ ಏನಂದರೆ ವಾಟರ್ ಪ್ರೂಫ್ ಅದು, ನಿಮ್ಮ ಮಳೆಯಲ್ಲಿ ಏನೇ ಬಂದರೂ ಏನೂ ಆಗೋಲ್ಲ ಗಾಡಿ, ಲೈಕ್ ವಾಟರ್ ಪ್ರೂಫ್ ಇರುತ್ತೆ. ಲೈಕ್ ಆಮೇಲೆ 2 ವರ್ಷ ವಾರಂಟಿ ಇರುತ್ತದು, 2 ವರ್ಷ ವಾರಂಟಿ ಇರುತ್ತೆ ಮೋಟರು. ಬ್ಯಾಟ್ರಿ 3 ವರ್ಷ ಈ ಆಕ್ಸಿಲೇಟರ್ 1 ವರ್ಷ ಇರುತ್ತೆ ನಿಮಗೆ. ಆಮೇಲೆ ಏನೇ ಸರ್ವಿಸ್ ಇದ್ರೂ ನಾವೇ ಮಾಡಿಕೊಡ್ತೀವಿ. ಟ್ಯೂಬ್ಲೆಸ್ ಟೈರ್ ಇರಿಂದ ಪಂಚರ್ ಆದರೂ ನೀವೆಲ್ಲ ಆಚೆ ಹಾಕ್ಸ್ಕೋಬೋದು. ಓನ್ಲಿ ಇನ್ ಕೇಸ್ ಮೋಟರ್ ಪ್ರಾಬ್ಲಮ್ ಇದ್ದಾಗ ಇಲ್ಲಿ ತಂದರೆ ಆಯಿತು, ಇಲ್ಲ ನೀವು ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೋಬೋದು ಆಚೆ, ಇಲ್ಲ ನಮ್ಮ ಹತ್ರ ತಂದುಕೊಟ್ಟು ನಾವು ಸರ್ವಿಸ್ ಮಾಡಿಕೊಡ್ತೀವಿ. ಹೋಮ್ ಸರ್ವಿಸ್ ಇಲ್ಲ ಸರ್, ಇವಾಗ ಪ್ರೆಸೆಂಟಲ್ಲಿ ಇಲ್ಲ, ಫ್ಯೂಚರಲ್ಲಿ ಮಾಡೋದು ಪ್ಲ್ಯಾನ್ ಇದೆ ಅದು, ಫ್ಯೂಚರಲ್ಲಿ ಮಾಡೋದು ಹೋಮ್ ಸರ್ವಿಸ್. ಏನಾರು ಕಸ್ಟಮರ್ ಹೆಂಗೆ ನಮಗೆ ನೀಡಿದೆ ಅದ್ರ ನೋಡಿಕೊಂಡು ನಾವು ಫ್ಯೂಚರಲ್ಲಿ ಮಾಡ್ತೀವಿ. ಇದು ಬಂದು ಸರ್ ನಿಮಗೆ ಫಾಗ್ ಲೈಟ್ ಬರುತ್ತೆ, ಇದು ಸ್ಪೆಷಲ್ ಫಾಗ್ ಲೈಟ್ ಇದು, ನಿಮಗೆ ಅರ್ಲಿ ಮಾರ್ನಿಂಗ್ ಇಲ್ಲ ನೈಟಲ್ಲಿ ಲೈಕ್ ಈವ್ನಿಂಗಲ್ಲಿ ಹಾಕೋಬೋದು. LED ಲೈಟ್ ಯೂಸ್ ಮಾಡಿರೋದು ನಿಮ್ಗೆ, ಹೆಡ್ ಲೈಟು ಲೈಕ್ IBM ಲೋ ಬೀಮ್ ಎರಡೂ ಬರುತ್ತೆ, ಇದರಲ್ಲಿ IBM ಲೋ ಬೀಮ್ ಎರಡೂ ಬರುತ್ತೆ. ಲೈಕ್ ಇಂಡಿಕೇಟರ್ ಬಂದು ಬಲ್ಬ್ ಯೂಸ್ ಮಾಡಿದ್ದಾರೆ, ಬಲ್ಬ್ ಯೂಸ್ ಮಾಡಿದ್ದಾರೆ ನಿಮ್ಮ ಇಂಡಿಕೇಟರ್ಸು. ಈ ಗಾಡಿ ಲುಕ್ ವೈಸ್ ಮಾತ್ರ ತುಂಬ ಚೆನ್ನಾಗಿದೆ ನಿಮಗೆ. ಆಮೇಲೆ ಈ ಥರ ಪ್ರಾಡಕ್ಟ್ ಬೇರೆ ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಕಮ್ಮಿ ಯೂಸ್ ಮಾಡಿರೋದು, ಇಷ್ಟು ಕ್ವಾಲಿಟಿ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ. ಈವನ್ ವೆಹಿಕಲ್ ಗಾರ್ಡು ಅಷ್ಟೇ, ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಇದು ವೆಹಿಕಲ್ ಗಾರ್ಡುವೆ. ಆಮೇಲೆ ಇವಾಗ ಏನಂದರೆ ಅಪ್ ಟು ದಸರಾ ಗಂಟೆ ನಮ್ಮಲ್ಲಿ ಆಫರ್ ಇದೆ, ವೆಹಿಕಲ್ ಗಾರ್ಡು ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಫ್ರೀಯಾಗಿ ಕೊಡ್ತಾ ಇದೀವಿ ಆನ್ ರೋಡ್ಗೆ. 10-inch wheel ಇದು, 10-inch wheel ಡಿಸ್ಕ್ ಬ್ರೇಕ್ ಬರುತ್ತೆ. ಲೈಕ್ ಇದೇ ಇದರಲ್ಲಿ ನಿಮಗೆ ಪ್ರೋ ಅಂತ ಬರುತ್ತೆ, ಜಾಂಟಿ ಪ್ರೋ 12-inch wheel ಅದು ತೋರಿಸ್ಕೊಡ್ತೀನಿ ನೆಕ್ಸ್ಟ್ ನಿಮಗೆ. ಇದು ಡಿಸ್ಕ್ ಬ್ರೇಕ್ ಇದು ನಿಮ್ಮದು. ಆಮೇಲೆ ನಿಮಗೆ ಬೂಟ್ ಸ್ಪೇಸ್ ಇದೆಯಲ್ಲ, ಈ ಬೂಟ್ ಸ್ಪೇಸು ತುಂಬ ಅಗ್ಲವಾಗಿ ಕೊಟ್ಟಿದ್ದಾನೆ. ಒಂದು ಸೇಮ್ ಲೈಕ್ PHL ಏನು ನೋಡಿದ್ವಿ ಜಾಂಟಿ PHL ಅದೇ ಥರ ಅಗ್ಲಕ್ಕಿದೆ. ಒಂದು ಸಿಲಿಂಡ್ರಿಕ್ಕಿ ನಿಮಗೆ ಲಗೇಜ್ ಇಟ್ಕೋಬೋದು, ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಇದು ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಇದೆ, ಸೇಮ್ ಎಲ್ಲ ವೆಹಿಕಲಲ್ಲೂ ಇಲ್ಲೇ ಚಾರ್ಜಿಂಗ್ ಪಾಯಿಂಟ್ ಬರೋದು. ಲೈಕ್ ನಾರ್ಮಲ್ ಸಾಕೆಟಲ್ಲೇ ಚಾರ್ಜ್ ಮಾಡ್ಕೋಬೋದು ನೀವು, ಮನೆಯಲ್ಲೇ ಚಾರ್ಜ್ ಮಾಡ್ಕೋಬೋದು. ಏನು ನಿಮಗೆ ಇದು ಸ್ಪೆಷಲಾಗಿ ಪ್ಲಗ್ ಏನು ಬೇಕು ಅಂತ ಏನು ಅವಶ್ಯಕತೆ ಇಲ್ಲ, ಇದು ನಾರ್ಮಲ್ಲು. ಇದು ಪ್ರೈಸ್ ಬಂದು ಸರ್ 93,000 ಆಗುತ್ತೆ ಆನ್ ರೋಡು ವಿತ್ ಎಕ್ಸ್ಟ್ರಾ ಆಕ್ಸಿಸರೀಸ್ ಎಲ್ಲ ಸೇರಿ. ಇವಾಗ 93,000 ಆಗುತ್ತೆ ಆಕ್ಸಿಸರೀಸ್, ಎಕ್ಸ್ಟ್ರಾ ಗಾರ್ಡು ಮತ್ತು ಮ್ಯಾಟು ಮಿರರ್ ಎಲ್ಲ ಫ್ರೀ ಆಗಿರುತ್ತೆ, ಏನು ಅದಕ್ಕೇನು ಕಾಸ್ಟ್ ಇರೋಲ್ಲ. ಸರ್ ಸಬ್ಸಿಡಿ ಕೊಡ್ತಿದ್ದಾರೆ, ಸ್ಟೇಟ್ ವೈಸ್ ಕೊಡ್ತಿದ್ದಾರೆ. ಸ್ಟೇಟ್ ವೈಸಲ್ಲಿ ಏನಂದರೆ ಒಂದೊಂದು ಸ್ಟೇಟಲ್ಲಿ ಅವ್ರವ್ರು ಹೆಂಗೆ ಅಪ್ರೂವ್ ಮಾಡ್ತಿದ್ರು ಅದ್ರ ಮೇಲೆ ಸಬ್ಸಿಡಿ ಕೊಡ್ತಿದ್ದಾರೆ ಕರ್ನಾಟಕ ಗೌರ್ಮೆಂಟು, ಬಟ್ ಇನ್ನೂ ಅವ್ರು ಅಪ್ರೂವ್ ಮಾಡಿಲ್ಲ, ಇನ್ನೂ ಬಂದಿಲ್ಲ ಅದು. ಅದು ಬಂದರೂ ಸರ್ ಅದು ಕಸ್ಟಮರ್ಗೆ ಏನು ಡೈರೆಕ್ಟಾಗಿ ಕೊಡೋಲ್ಲ, ಅವ್ರೇನು ಟೈ ಅಪ್ ಆಗೋದು ಕಂಪ್ನಿ ಜೊತೆ ಟೈ ಅಪ್ ಆಗ್ತಾರೆ. ಲೈಕ್ ಅದು ಪ್ರೈಸ್ ಏನಂದರೆ 93 ಇರುತ್ತೆ ನೆಕ್ಸ್ಟ್ ಒಂದು ಅದು ಎಷ್ಟು ಸಬ್ಸಿಡಿ ಕೊಡ್ತಾರೆ ಅದ್ರ ಮೇಲೆ ಕಮ್ಮಿ ಆಗುತ್ತೆ, ಒಂದು 5,000-10,000 ಕಮ್ಮಿ ಆಗ್ಬೋದು. ಬಟ್ ಇವಾಗ ಎಷ್ಟೊಂದು ಜನ ಸಬ್ಸಿಡಿ ಅಂತಿದ್ದಾರೆ, ಇನ್ನೂ ಕರ್ನಾಟಕ ಗೌರ್ಮೆಂಟ್ ಸಬ್ಸಿಡಿ ಕೊಟ್ಟಿಲ್ಲ ಸರ್, ಅದು ವೆಹಿಕಲ್ಗೆ ಕೊಟ್ಟಿಲ್ಲ. ನೆಕ್ಸ್ಟ್ ಫ್ಯೂಚರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ, ಅದು ಕೊಟ್ಟಾದಮೇಲೆ ಲೈಕ್ ಪ್ರೈಸ್ ಕಮ್ಮಿ ಆಗುತ್ತೆ. ಇವಾಗ ಇದು ರಿಮೋಟ್ ನಿಮಗೆ ಗಾಡಿನ ಇಲ್ಲೇ ಲಾಕ್ ಮಾಡ್ಕೋಬೋದು, ಗಾಡಿ ಇಲ್ಲೇ ಲಾಕ್ ಆಗುತ್ತೆ, ಪುನಃ ಇಲ್ಲೇ ನೀವು ಲೈಕ್ ಅನ್ಲಾಕ್ ಮಾಡ್ಕೋಬೋದು, ಆಮೇಲೆ ಗಾಡಿ ಇಲ್ಲೇ ಸ್ಟಾರ್ಟ್ ಮಾಡ್ಬೋದು, ಇದರಲ್ಲೇ ಸ್ಟಾರ್ಟ್ ಆಗುತ್ತೆ ಗಾಡಿ ನಿಮಗೆ. ಗಾಡಿ ಸ್ಟಾರ್ಟ್ ಆಗಿದೆ, ಕೀ ಇಲ್ಲಿದೆ, ಗಾಡಿ ಸ್ಟಾರ್ಟ್ ಆಗಿದೆ. ಪುನಃ ನಾವು ಇಲ್ಲಿಂದನೇ ಆಫ್ ಮಾಡ್ಬೋದು, ಆಫ್ ಮಾಡ್ತೀವಿ ನೋಡಿ, ಇಲ್ಲೇ ಆಫ್ ಮಾಡ್ತೀವಿ, ಕೀ ಇಲ್ಲ, ಕೀ ತೋರಿಸಿ ನಿಮಗೆ ಪಾಯಿಂಟ್ ಗೊತ್ತಾಗುತ್ತೆ, ಕೀ ಇಲ್ಲ, ಬಟ್ ಇಲ್ಲಿಂದನೇ ಆನ್ ಮಾಡ್ತೀವಿ ನಾವು. ಇವಾಗ ಆನು ಆಯಿತು, ಲೈಕ್ ವಿತ್ ರಿಮೋಟಲ್ಲೇ ಆನ್ ಆ್ಯಂಡ್ ಆಫ್ ಎಲ್ಲ ಮಾಡ್ಕೋಬೋದು. ಇನ್ನೊಂದೇನಂದರೆ ಸ್ಪೆಷಲ್ ಇದರಲ್ಲಿ ಲೈಕ್ ನಿಮಗೆ ಆ್ಯಂಟಿ ಥೆಫ್ಟ್ ಅಲಾರಾಮ್ ಇದೆ. ಇವಾಗ ನಾವು ಲಾಕ್ ಮಾಡ್ತೀವಿ, ಇವಾಗ ಗಾಡಿ ಆಫ್ ಆಯಿತು, ಲಾಕ್ ಮಾಡ್ತೀವಿ ಗಾಡಿ, ಇವಾಗ ಲೈಕ್ ಲಾಕ್ ಮಾಡಿದ್ಮೇಲೆ ನೀವು ಆ್ಯಂಟಿ ಥೆಫ್ಟ್ ಹಾಕೋದ್ರೆ ಸಾಕು, ಲಾಕ್ ಆದ ತಕ್ಷಣ ಗಾಡಿ ಇದಾಗುತ್ತೆ ನಿಮಗೆ ನೋಡಿ, ಅಲಾರಾಮ್ ಮಾಡ್ಕೊಳ್ತೀವಿ. ಯಾರು ನಿಮ್ಮ ಗಾಡಿ ಓಡಿಸ್ಬೇಕು ಅಂದರೂ ನಿಮ್ಗೆ ಅಲಾರಾಮ್ ಮಾಡ್ಕೊಳುತ್ತೆ ಈ ಥರ, ಲೈಕ್ ಅಲಾರಾಮ್ ಸೈರನ್ ಕೊಡುತ್ತೆ. ನೀವು ಆಮೇಲೆ ಬೇಕಾದ್ರೆ ಇಲ್ಲಿ ಅನ್ಲಾಕ್ ಮಾಡ್ಕೊಂಡು ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಆಟೋಮೆಟಿಕ್ ಆಫ್ ಆಗುತ್ತೆ. ಇದು ಆ್ಯಂಟಿ ಥೆಫ್ಟ್, ಮಾಮೂಲಿ ಆ್ಯಂಟಿ ಥೆಫ್ಟ್ ಇದೆ, ಇದ್ರ ಜೊತೆಗೆ ಇಂಜಿನ್ ಆನ್ ಆ್ಯಂಡ್ ಆಫ್. ಯಾವುದು ಇದು ಸರ್? ಒಂದು 5 ಮೀಟರ್ ಅನ್ನಷ್ಟೇ ಆಗೋದು, 5 ಮೀಟರ್ಸು. ಲೈಕ್ ಇದು ರೇಂಜು ಸ್ಮಾಲ್ ರೇಂಜ್, ತುಂಬ ಏನು 10 ಮೀಟರ್ಸ್ ಕೊಟ್ಟಿಲ್ಲ, ಒಂದು 5 ಮೀಟರ್ ಗಂಟ ವರ್ಕ್ ಆಗುತ್ತೆ ಇದು ವೆಹಿಕಲ್.
ಇದು ಕಲರ್ಸ್ ಬಂದು ನಿಮ್ಗೆ ಜಾಂಟಿ 5 ಕಲರ್ ಬರುತ್ತೆ, ವೈಟ್, ಬ್ಲೂ, ರೆಡ್, ಗೋಲ್ಡನ್, ಎಲ್ಲೋ, ಮೆಟಾಲಿಕ್ ರೇ ಬರುತ್ತೆ. ಇದು ಲೈಕ್ 8 ಟೈಪಲ್ಲಿ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಬ್ಯಾಟ್ರಿ ಬಂದು ಲಿಥಿಯಂ ಆಯನ್ ಬ್ಯಾಟ್ರಿ, 3 ವರ್ಷ ಯೂಸ್ ಲೈಕ್ ವಾರಂಟಿ ಇರುತ್ತೆ ಕಂಪ್ನಿ ಕಡೆಯಿಂದ, 3 ವರ್ಷ ವಾರಂಟಿ ಇರುತ್ತೆ. ಅದ್ರ ಜೊತೆಗೆ ನಿಮಗೆ ಏನಂದರೆ 7-8 ವರ್ಷ ಬ್ಯಾಟ್ರಿ ಕಣ್ಣು ಮುಚ್ಕೊಂಡು ಕೊಡುತ್ತೆ, ಅದೇನು ತೊಂದರೆ ಇಲ್ಲ, ಬ್ಯಾಟ್ರಿ ಅಷ್ಟು ಚೆನ್ನಾಗಿರೋದು. ಅದ್ರ ಜೊತೆಗೆ ನಿಮಗೆ ಇದು 60 volts 40 hl ಅವೈಲಬಲ್ ಇದೆ, 60 volts 25 hl ಅವೈಲಬಲ್ ಇದೆ. ಲೈಕ್ ಮೈಲೇಜ್ ಡ್ರಾಪ್ ಆಗುತ್ತೆ, 65-25 70 kilometers ಗಂಟೆ ಬರುತ್ತೆ. ಇದು 90 ಬರುತ್ತೆ. 60 volts 40 hl ನಿಮಗೆ 110 kilometer ಗಂಟೆ ಬರುತ್ತೆ. ಸರ್, ಇದು ಜಾಂಟಿ ಪ್ರೋ ಅಂತ, ಸೇಮ್ ಆಮೋ ಎಲೆಕ್ಟ್ರಿಕ್ ಬೈಕ್ಸ್ದು. ಜಾಂಟಿ ಪ್ರೋ ಮೀನ್ಸ್ ಇದರಲ್ಲಿ 12-inch wheel ಇರುತ್ತೆ. ನಾರ್ಮಲಿ ನಿಮ್ಗೆ ಆ್ಯಕ್ಟಿವೋ ಡಿಯೋ ಅದೆಲ್ಲ ಬಂದು 10-inch wheel, ಇದು ಬಂದು 12-inch wheel. ಇದು ವೀಲ್ ಸೈಜ್ ದೊಡ್ಡ ಕೊಡ್ತಾನೆ, ಬ್ಯಾಟ್ರಿ ಕೆಪಾಸಿಟಿ ಜಾಸ್ತಿ ಮಾಡಿದ್ದಾನೆ ಇದರಲ್ಲಿ. ಅದಕ್ಕೆ ಜಾಂಟಿ ಪ್ರೋ ಆರ್ ಜಾಂಟಿ 12-inch ಎರಡೂ ಹೇಳ್ತಾರೆ ವೆಹಿಕಲ್ಗೆ. ಇದು ಸೇಮ್ ಫೀಚರ್, ಜಾಂಟಿಲಿ ಏನಿದೆ ಸೇಮ್ ಫೀಚರ್ಸ್ ಇದೆ, ಬಟ್ ಮೈಲೇಜ್ ಬಂದು ಆಲ್ಮೋಸ್ಟ್ 110+ ಕೊಡುತ್ತೆ. 110 kilometer ಒಂದು ಫುಲ್ ಚಾರ್ಜಲ್ಲಿ ಕೊಡುತ್ತೆ ಬ್ಯಾಟ್ರಿ. ಇದು ಒಂದು ಬ್ಯಾಟ್ರಿ ಫುಲ್ ಚಾರ್ಜಿಗೆ 110 kilometer ಕೊಡುತ್ತೆ. ಸೇಮ್ ಫೀಚರ್ಸ್, ನಿಮಗೆ ಚೈಲ್ಡ್ ಲಾಕ್ ಇರಲಿ, ಕ್ರೂಸ್ ಇರಲಿ, ಮತ್ತು ನಿಮಗೆ ಸ್ಪೀಡ್ ಕಂಟ್ರೋಲರ್ ಇರಲಿ, ಎಲ್ಲ ನಿಮಗೆ ಸೇಮ್ ಫೀಚರ್ಸ್ ಬರುತ್ತೆ. ಸೈಡ್ ಸೈಡ್ ಸೆನ್ಸರು ಸೇಮ್ ಬರುತ್ತೆ. ಇದರಲ್ಲಿ ಇನ್ನೊಂದೇನೆಂದರೆ ನಿಮಗೆ ಫಿಕ್ಸೆಡ್ ಬ್ಯಾಟ್ರಿ ಇದು, ಇದರಲ್ಲಿ ನಿಮಗೆ ಸ್ಪೇಸ್ ಕೊಡ್ತಾನೆ ಬ್ಯಾಕಲ್ಲಿ. ಇದು ಚಾರ್ಜರ್, ಇದು ನಿಮಗೆ ಚಾರ್ಜರು ಈ ಗಾಡಿ ಚಾರ್ಜ್ ಮಾಡೋಕ್ಕೆ ಲೈಕ್ ಅವೈಲಬಲ್ಲು. ಇದು ನಿಮಗೆ ಸ್ಪೇಸ್ ಇಷ್ಟು ಸಿಗುತ್ತೆ, ಹೆಲ್ಮೆಟ್ ಇಟ್ಕೋಬೋದು. ಸೇಮ್ ಇಂಜಿನ್ ಕಿಲ್ ಸ್ವಿಚ್ ಕೊಡ್ತಾನೆ ಇದರಲ್ಲಿ, MCB ಕೊಡ್ತಾನೆ. ಒಂದು ಆಫ್ ಮಾಡಿಕೊಂಡು ಗಾಡಿ ಓಡೋದಲ್ಲ. ಲೈಕ್ ಇದು ನಿಮಗೆ ಒಂದು ಚಾರ್ಜರ್ ಬರುತ್ತೆ, ಇಲ್ಲಿ ಇಟ್ಕೋಬೋದು. ಚಾರ್ಜರ್ ಬಂದು ನಿಮ್ಗೆ ಹಿಂಗಿರುತ್ತೆ ಸರ್. ಇದು AC to DC ಕನ್ವರ್ಟರ್. ಇದು ಲ್ಯಾಪ್ಟಾಪ್ ಮನೇಲೇ ಮಾಡ್ಕೋಬೋದು ಸರ್. ಇದು ಲೈಕ್ 10 volts 8 amps ಬ್ಯಾಟ್ರಿ. ಇದು 60 volts 8 amps ನಿಮಗೆ ಚಾರ್ಜರ್. ಇದು AC to DC ಕನ್ವರ್ಟ್ ಮಾಡುತ್ತೆ. AC ಪ್ಲಗ್ಗಲ್ಲಿ ಹಾಕ್ತಾಗ ಇಲ್ಲಿ DC ಕನ್ವರ್ಟ್ ಮಾಡಿ ಚಾರ್ಜ್ ಮಾಡುತ್ತೆ. ಇದು ಸ್ಪೆಷಲ್ ಸಾಕೆಟ್ ಏನೋ ಬೇಕಾಗಿಲ್ಲ. ಸ್ಪೆಷಲ್ ಸಾಕೆಟ್ ಇಲ್ಲ ಸರ್, 3-pin ಸಿಂಗಲ್ ಫೇಸೇ. ಸಿಂಗಲ್ ಫೇಸಲ್ಲಿ ನೀವು 3-pin ಸಾಕೆಟಲ್ಲಿ ಮಾಡ್ಕೋಬೋದು. ಇದರಲ್ಲಿ ಏನಂದರೆ ಬ್ಯಾಟ್ರಿ ನಿಮಗೆ ಡಿಸ್ಮೆಂಡ್ಲಿಂಗ್ ಮಾಡೋಕ್ಕಾಗಲ್ಲ, ಫಿಕ್ಸೆಡ್ ಬ್ಯಾಟ್ರಿ. ಇದು ನಿಮ್ಮ ಮಾಮೂಲಿ ಲ್ಯಾಪ್ಟಾಪ್ ಚಾರ್ಜಿಂಗ್ ಬರುತ್ತಲ್ಲ, ಸೇಮ್ ಅದೇ ಥರ ಬರುತ್ತೆ ಈ ಸಾಕೆಟ್. ಇದು ಸರ್ ಚಾರ್ಜಿಂಗ್ ಪಾಯಿಂಟ್ ನಿಮಗೆ. ಇವಾಗ ನೋಡಿ, ಇದು 2 points ಖಾಲಿ ಆಗಿದೆ. ಇದು ಸೈಡ್ ಸ್ಟ್ಯಾಂಡ್ ಹಾಕಿರೋದ್ರಿಂದ ನಿಮಗೆ ಪಾರ್ಕಿಂಗ್ ಬರ್ತಿದೆ. ಆಕ್ಸಿಲೇಟ್ರ್ ವರ್ಕ್ ಆಗೋಲ್ಲ, ಸೈಡ್ ಸ್ಟ್ಯಾಂಡ್ ತೆಗ್ದ್ಮೇಲೆ ವರ್ಕ್ ಆಗುತ್ತೆ. ಇವನ್ ಚೈಲ್ಡ್ ಲಾಕ್ ಇದೆ ಇದರಲ್ಲೂ, ಚೈಲ್ಡ್ ಲಾಕ್ ಹಾಕಿದಾಗ ಆಕ್ಸಿಲೇಟ್ರ್ ವರ್ಕ್ ಆಗೋಲ್ಲ. ಸೇಮ್ ಚೈಲ್ಡ್ ಲಾಕ್ ತೆಗ್ದಾದ್ಮೇಲೆ ನಿಮ್ಗೆ ವರ್ಕ್ ಆಗುತ್ತೆ. ಇದು ಕ್ರೂಸ್ ಇದೆ, ಕ್ರೂಸ್ ನೀವು ಮಾಮೂಲಿ ಸ್ಪೀಡ್ ಸೆಟ್ಟಿಂಗ್ ಮಾಡೋಕ್ಕೆ ಕ್ರೂಸ್ ಯೂಸ್ ಮಾಡ್ಕೋಬೋದು. ಅದು ಬಿಟ್ಟರೆ ಗೇರ್ ಟೈಪ್ ಬರುತ್ತೆ, 1, 2, 3 ಅಂತ. ನಿಮಗೆ ಸ್ಪೀಡ್ ರೇಂಜಸ್ ಚೇಂಜಸ್ ಆಗುತ್ತೆ ಇದರಲ್ಲಿ, 1, 2, 3 ಚೇಂಜಸ್ ಆಗುತ್ತೆ, 34, 40, 50 ಗಂಟೆ ಹೋಗುತ್ತೆ. ಆಮೇಲೆ ಇದೇನಂದರೆ ಟ್ಯೂಬ್ಲೆಸ್ ಟೈರ್ ಸರ್. ಇದು ಈ ಮ್ಯಾಗ್ ವೀಲ್ ನಿಮಗೆ ತುಂಬ ಡಿಫ್ರೆಂಟಾಗಿ ಕೊಟ್ಟಿದ್ದಾನೆ. 12-inch ಲೈಕ್ ವೀಲ್ 12-inch ಇರೋದ್ರಿಂದ ನಿಮಗೆ ಲೈಕ್ ಕೆಪಾಸಿಟಿನೂ ಜಾಸ್ತಿ ಇರುತ್ತೆ, ಲೋಡಿಂಗ್ ಕೆಪಾಸಿಟಿ. ಸ್ಪೀಡು ಬರುತ್ತೆ ನಿಮಗೆ, ಲೈಕ್ ಅದು 3 rounds ಇದು 2 rounds ಕಂಪ್ಲೀಟ್ ಮಾಡುತ್ತೆ ಇದು. ಅದ್ರ ಜೊತೆಗೆ ಏನಂದರೆ ಮಾಮೂಲಿ ಎಲ್ ಇ ಡಿ ಲೈಟ್ ಯೂಸ್ ಮಾಡಿದ್ದಾನೆ. ಇದು ಫಾಗ್ ಲೈಟು, ಎಲ್ ಇ ಡಿ ಲೈಟ್ ನಿಮ್ಮ ಮಾಮೂಲಿ ಈ ಥರ ಬರುತ್ತೆ. ಲೈಕ್ ಐ ಬೀಮು ಲೋ ಬೀಮ್ ಎರಡೂ ಇರುತ್ತೆ ಇದರಲ್ಲಿ. ಅದು ಬಿಟ್ಟರೆ ಮಾಮೂಲಿ ಬಲ್ಬ್ಸ್ ಯೂಸ್ ಮಾಡಿದೆ ಇಂಡಿಕೇಟರಲ್ಲಿ. ಆಮೇಲೆ ವೆಹಿಕಲ್ ಪ್ರಾಡಕ್ಟ್ ಏನಂದರೆ ಸರ್, ಬೇರೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ. ಲೈಕ್ ನಾರ್ಮಲಿ ನಿಮಗೆ ನೋಡ್ತಿದ್ರೆ ಗೊತ್ತಾಗುತ್ತೆ ಈ ಫೀಲಿಂಗ್ಸು, ಲೈಕ್ ವೆಹಿಕಲ್ ಹೆಂಗಿದೆ ಅಂತ ನಿಮ್ಗೆ ನೋಡ್ತಿದ್ರೆ ಗೊತ್ತಾಗುತ್ತೆ. ಲುಕ್ ವೈಸು ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ 12-inch, ಲೈಕ್ ಸ್ಪೋರ್ಟ್ಸ್ ಮೋಡ್ ಥರ ನಿಮ್ಗೆ ಕೊಟ್ಟಿರೋದು, ತುಂಬ ಚೆನ್ನಾಗಿ ಕೊಟ್ಟಿದ್ದಾನೆ ಇವಾಗ. ಅದು ಬಿಟ್ಟರೆ ಬ್ಯಾಕ್ ನಿಮಗೆ ಡ್ರಮ್ ಬ್ರೇಕ್ ಕೊಡ್ತಾನೆ, ಫ್ರಂಟ್ ಡಿಸ್ಕ್ ಬ್ರೇಕ್ ಬರುತ್ತೆ. ಟ್ಯೂಬ್ಲೆಸ್ ಟೈರ್ ಇದು, 2 tubeless tyres. ಲೈಕ್ ಫ್ರಂಟ್ ಡಿಸ್ಕ್ ಬ್ರೇಕ್ ಕೊಡ್ತಾನೆ, ಬ್ಯಾಕು ಡ್ರಮ್ ಬ್ರೇಕ್ ಇದೆ. ಇದು ಡ್ರಮ್ ಬ್ರೇಕು, ಪ್ಲಸ್ ಇದು ಅಬ್ ಮೋಟರು ಕನೆಕ್ಟೆಡ್ ಟು ದ ಟೈರ್ ಅಷ್ಟೇ ನಿಮಗೆ. ಲೈಕ್ ಇದು ವಾಟರ್ ಪ್ರೂಫ್ ಇರುತ್ತೆ ಮೋಟರ್, ನಿಮಗೆ ಮಳೆಯಲ್ಲಿ ಬಂದರೂ ಏನಾಗಲ್ಲ. ಈ ಮೋಟರ್ ಬಂದು 2 ವರ್ಷ ವಾರಂಟಿ ಇರುತ್ತೆ, ಬ್ಯಾಟ್ರಿ 3 ವರ್ಷ ವಾರಂಟಿ ಇರುತ್ತೆ. ಸೇಮ್ ಎಲ್ಲದಕ್ಕೂ ಎಲ್ಲ ಬ್ಯಾಟ್ರಿಗೂ 3 ವರ್ಷ ಇರುತ್ತೆ. ಬ್ಯಾಟ್ರಿ ಬಂದು ಲಿಥಿಯಂ ಆಯನ್ ಬ್ಯಾಟ್ರಿ ಇದನ್ನ ಯೂಸ್ ಮಾಡ್ತಾರೆ. ಇದು ಕಲರ್ ಜಾಂಟಿ ಪ್ರೋ ಅಲ್ಲಿ 2 colors ಬರುತ್ತೆ ಇವಾಗ, ವೈಟು ಮತ್ತು ಬ್ಲೂ ಇದೆ. ಲೈಕ್ ಇನ್ ಫ್ಯೂಚರಲ್ಲಿ ಅವರು ರೆಡ್ ಬಿಡೋಕ್ಕೆ ಹೇಳಿದ್ದಾರೆ, ಮೋಸ್ಟ್ಲಿ ಜನವರಿಯಿಂದ ರೆಡ್ ಬರ್ಬೋದು. ಅಲ್ಲಿಗಂಟ ವೈಟು ಮತ್ತು ಬ್ಲೂ ಅಲ್ಲಿ ಇರುತ್ತೆ ನಿಮಗೆ ಜಾಂಟಿ ಪ್ರೋ 12-inch. ಇದು ಆಮೋ ಕಂಪ್ನಿದು, ಇನ್ಸ್ಪೈರರ್ ಅಂತ ಮಾಡಲ್ ನೇಮ್ ಇನ್ಸ್ಪೈರರ್. ಬೇಸಿಕ್ ಮಾಡಲಲ್ಲೂ ನಿಮಗೆ ಸೇಮ್ ಫೀಚರ್ಸ್ ಕೊಡ್ತಾನೆ, ಚೈಲ್ಡ್ ಲಾಕ್ ಇರಲಿ, ಕ್ರೂಸ್ ಕಂಟ್ರೋಲ್ ಇರಲಿ, ಸ್ಪೀಡದ್ದು, ಮತ್ತು ಸೈಡ್ ಸ್ಟ್ಯಾಂಡ್ ಸೆನ್ಸರು, ನಿಮಗೆ ಸೇಮ್ ಫೀಚರ್ಸ್ ಕೊಡ್ತಾನೆ. ಇದರಲ್ಲೂ ಅಷ್ಟೇ, ಸೈಡ್ ಸ್ಟ್ಯಾಂಡ್ ಇದ್ದಾಗ ನಿಮಗೆ ವರ್ಕ್ ಆಗೋಲ್ಲ ಗಾಡಿ, ಮೂವ್ ಆಗೋಲ್ಲ, ಸ್ಟ್ಯಾಂಡ್ ತೆಗ್ದ್ಮೇಲೆ ವರ್ಕ್ ಆಗೋದು. ಅದ್ರ ಜೊತೆಗೆ ಚೈಲ್ಡ್ ಲಾಕ್ ಕೊಡ್ತಾನೆ, ಚೈಲ್ಡ್ ಲಾಕ್ ಇದ್ದಾಗೂ ಗಾಡಿ ಮೂವ್ ಆಗೋಲ್ಲ, ಚೈಲ್ಡ್ ಲಾಕ್ ತೆಗಿಬೇಕು ಆಮೇಲೆ ಮೂವ್ ಆಗುತ್ತೆ. ಮಾಮೂಲಿ ಇದರಲ್ಲೂ ನಿಮ್ಗೆ ಗೇರ್ 3 types ಆಫ್ ಗೇರ್ ಬರುತ್ತೆ, 1, 2, 3. ನಿಮಗೆ ಲೈಕ್ 1 ನೋಡಿ, ಇವಾಗ ಸ್ಮೂತಾಗಿ ಗಾಡಿ ಮೂವ್ ಆಗುತ್ತೆ. ಲೈಕ್ ಅರೌಂಡ್ 30-32 ಗಂಟೆ ಇದು ಹೋಗುತ್ತೆ ನಿಮಗೆ. ಟಾಪ್ ಸ್ಪೀಡ್ ಇದು 32, ನೀವು ಆಮೇಲೆ ಬೇಕು ಅಂದರೆ ಚೇಂಜ್ ಮಾಡ್ಕೋಬೇಕಾಗುತ್ತೆ ಇದರ ಸ್ಪೀಡ್ನ. USB ಪೋರ್ಟಿಂಗ್ ಚಾರ್ಜ್ ಕೊಡ್ತಾನೆ ನೆಕ್ಸ್ಟು ನಿಮ್ಮದರಲ್ಲಿ.
ಸೇಮ್ ಯು ಎಸ್ ಬಿ ಪೋರ್ಟಿಂಗ್ ಚಾರ್ಜು. ನಿಮ್ಗೆ ಹಿಂದೆ ಬ್ಯಾಟ್ರಿ ಬಂದಿದ್ದು 60 volts 25 Ah ಬ್ಯಾಟ್ರಿ, ಫಿಕ್ಸೆಡ್ ಬ್ಯಾಟ್ರಿ ಇದೆ ನಿಮಗೆ. ಆ ಫಿಕ್ಸೆಡ್ ಬ್ಯಾಟ್ರಿ ಇರೋದ್ರಿಂದ ನಿಮ್ಗೆ ಇಲ್ಲಿ ಹೆಲ್ಮೆಟ್ ಇಟ್ಕೊಳ್ಳೋಕ್ಕೆಲ್ಲ ಸ್ಪೇಸ್ ಇದೆ. ಒಂದು ಎಮ್ ಸಿ ಬಿ ಕೊಡ್ತೇನೆ ನಿಮಗೆ, ಇಂಜಿನ್ ಕಿಲ್ ಸ್ವಿಚ್ ಅಂತ ತೆಗೆದು ನಾವು ಎಮ್ ಸಿ ಬಿ ಆಫ್ ಮಾಡ್ಕೋಬೋದು. ಇನ್ ಕೇಸ್ ಊರಿಗೆ ಹೋಗ್ತಾ ಇರ್ತೀನಿ ಅಂದ್ಕೊಳ್ಳಿ, ಇದು ಆಫ್ ಮೌಟ್ ಹೋದರೆ ಗಾಡಿ ಆನೆ ಆಗೋಲ್ಲ, ಗಾಡಿ ಲೈಕ್ ಆಫಲ್ಲಿರುತ್ತೆ, ಪವರು ಸೇವ್ ಆಗುತ್ತೆ, ಬ್ಯಾಟ್ರಿ ಕನ್ಸಪ್ಷನ್ ಆಗೋಲ್ಲ ನಿಮಗೆ. ಇದು ಇನ್ ಕೇಸ್ ನೀವು ನೈಟ್ ಆಫ್ ಮಾಡಿದ್ರೆ ಒಳ್ಳೇದೇ, ಇದು ಬ್ಯಾಟ್ರಿ ಕನ್ಸಪ್ಷನ್ ಆಗೋಲ್ಲ. ಇದು ನಿಮಗೆ ಒಂಥರ ಎಮರ್ಜೆನ್ಸಿ ಸ್ವಿಚ್ ಇದ್ದಂಗೆ ಆಫ್ ಮಾಡ್ಕೊಂಡು ಹೋಗ್ಬೋದು. ಇದು ಮೈಲೇಜ್ ಬಂದು ನಿಮಗೆ ಲೈಕ್ ಅರೌಂಡ್ 70 ಕೊಡುತ್ತೆ, 70 plus. ನಿಮ್ಮ ಕಸ್ಟಮರ್ ಏನಂದರೆ 80-90 ಗಂಟೆನೂ ಯೂಸ್ ಮಾಡ್ತಿದ್ದಾರೆ ಇದನ್ನ. ಒಂದೇ ರೇಂಜ್ ಸ್ಪೀಡಲ್ಲಿ ಹೋಗಿ ಫಸ್ಟು ಮತ್ತು ಸೆಕೆಂಡಲ್ಲಿ ಯೂಸ್ ಮಾಡಿಕೊಂಡು ಲೈಕ್ 80-90 ಗಂಟೆನೂ ಮೈಲೇಜ್ ಬರುತ್ತೆ. ಇದು ಬೇಸಿಕ್ ಕೆಂಟ್ ಗಾಡಿ, ಇದು ಇನ್ಸ್ಪೈರ್ಡ್ ಅಂತ. ಇದರಲ್ಲಿ ನಿಮಗೆ 3 ಟೈಪ್ ಆಫ್ ಕಲರ್ ಬರುತ್ತೆ, ರೆಡ್ಡು, ವೈಟು ಮತ್ತು ಸಿಲ್ವರಲ್ಲಿ ಕಲರ್ ಬರುತ್ತೆ ನಿಮಗೆ. ಇದರಲ್ಲಿ ಇನ್ನೊಂದು ಏನಂದರೆ ಬ್ಯಾಟ್ರಿನೂ 2 ಟೈಪ್ ಬರುತ್ತೆ, 60 volts 25 Ah 60 volts 35 Ah. ಆ 35 Ah ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ, ಅರೌಂಡ್ 100 kilometer ಗಂಟ ಬರುತ್ತೆ. ಪ್ರೈಸ್ ಏನಂದರೆ ಇದು 77,000 ಬೀಳುತ್ತೆ ನಿಮಗೆ, ಅದು ಒಂದು 85 ಗಂಟ ಪ್ರೈಸ್ ಹೋಗುತ್ತೆ. ಅದು ಬ್ಯಾಟ್ರಿ ಚೇಂಜ್ ಅಂದರೆ ಜಾಸ್ತಿ ಆಗುತ್ತೆ, ಲೈಕ್ ಅದು ನಿಮಗೆ 60 volts 35 Ah ತೊಗೊಂಡ್ರೆ 85,000 ಗಂಟ ಆಗುತ್ತೆ. ಮೈಲೇಜು ಜಾಸ್ತಿ ಆಗುತ್ತೆ ನಿಮಗೆ, ಮೈಲೇಜ್ ಜೊತೆಗೆ ಪ್ರೈಸು ಜಾಸ್ತಿ ಆಗುತ್ತೆ. ಇದು ಬೇಸಿಕ್ ಮಾಡಲು ಲಿಥಿಯಂ ಅಯನ್ ಬ್ಯಾಟ್ರಿ ಯೂಸ್ ಮಾಡಿರೋದು. ಇದು ಫ್ರಂಟ್ ಮತ್ತು ಬ್ಯಾಕ್ ಎರಡು ಟ್ಯೂಬ್ಲೆಸ್ ಟೈರು ಮತ್ತು ಡ್ರಮ್ ಬ್ರೇಕ್, ಇದು ಡಿಸ್ಕ್ ಬ್ರೇಕ್ ಇಲ್ಲ, ಡ್ರಮ್ ಬ್ರೇಕ್ ಇದು. ಸರ್ ಇದು ಆಮೋ ಕಂಪ್ನಿ, ಯು ಪಿದು, ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟಲ್ಲಿ ಆಗಿರೋದು ಇದು, ಯು ಪಿ ಕಂಪ್ನಿದು. ಇದರಲ್ಲಿ ಏನಂದರೆ 4 types ಆಫ್ ವೆಹಿಕಲ್ಸ್ ಇದೆ, ಜಾಂಟಿ ಪಿ ಎಚ್, ಜಾಂಟಿ ಪ್ರೋ, ಜಾಂಟಿ ಇನ್ಸ್ಪೈರರ್ ಅಂತ, ಎಲ್ಲ ಅನ್ರಿಜಿಸ್ಟರ್ಡ್ ವೆಹಿಕಲ್ಲು. ಇದರಲ್ಲೆಲ್ಲ ಕಾಮನ್ ಆಗಿ ಏನಂದರೆ ಬ್ಯಾಟ್ರಿ 3 ವರ್ಷ ವಾರಂಟಿ ಕೊಡ್ತೀವಿ, ಎಲೆಕ್ಟ್ರಿಕ್ ಮೋಟಾರ್ ಅಬ್ ಮೋಟಾರ್ 2 ವರ್ಷ ವಾರಂಟಿ ಬರುತ್ತೆ, ಥ್ರೋಟಲ್ ಮತ್ತು ಆಕ್ಸಿಲೇಟರ್ ಅಂತ ಅಂತೀವಿ ಅದಕ್ಕೆ, ಅದಕ್ಕೆ 1 ವರ್ಷ ವಾರಂಟಿ ಇರುತ್ತೆ. ಇದೆಲ್ಲ ಕಾಮನ್ ಇರುತ್ತೆ. ಎಲ್ಲದಕ್ಕೂ ಸರ್ ಲೋನ್ ಫೆಸಿಲಿಟಿ ಇದೆ, ಜೆಸ್ಟ್ ಮನಿ ಇದೆ, ಟ್ಯಾಪ್ ಲೋನ್ ಇದೆ, ಬಜಾಜ್ ಇದೆ, ಮನಪುರಂ ಇದೆ, ಅದ್ರ ಜೊತೆಗೆ IDFC ಬ್ಯಾಂಕ್ ಇದೆ. ಲೈಕ್ ಅವ್ರದ್ದು ಸಿವಿಲ್ ಸ್ಕೋರ್ ನೋಡಿ ಎಲ್ಲ ಅಪ್ಡೇಟ್ ಮಾಡ್ತಾರೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡು ಕಂಪಲ್ಸರಿ ಇರುತ್ತೆ ಲೋನ್ ತೊಗೋಬೇಕಾದ್ರೆ. ಲೋನ್ ಆಪ್ಷನ್ಸ್ ಇದೆ, ಫುಲ್ ಕ್ಯಾಶ್ ಪೇಮೆಂಟು ಮಾಡ್ಬೋದು. ನಮ್ಮದ್ರಲ್ಲಿ ಏನಾದರೆ ಕ್ರೆಡಿಟ್ ಕಾರ್ಡ್ ಸ್ವ್ಯಾಪಿಂಗ್ ಮಿಷಿನ್ ಇದೆ, ಕ್ರೆಡಿಟ್ ಕಾರ್ಡ್ ಸ್ವ್ಯಾಪು ಮಾಡ್ಬೋದು ಅವರು. ಡೆಬಿಟ್ ಕಾರ್ಡ್ ಇದ್ದರೂ ಸ್ವ್ಯಾಪ್ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಸ್ವ್ಯಾಪ್ ಮಾಡಿ EMI ಕನ್ವರ್ಟ್ ಮಾಡ್ಕೋಬೋದು ಬೇಕಾದವರು. ಆಪ್ಷನ್ ಇದೆ, Paytm ಆಪ್ಷನ್ ಇದೆ, ಗೂಗಲ್ ಪೇ ಮಾಡ್ತೀನಿ, ಗೂಗಲ್ ಪೇ ಮಾಡ್ಬೋದು ಆಪ್ಷನ್ ಇದೆ. ಅದ್ರ ಜೊತೆಗೆ ಸರ್ ಗಾಡೀಲಿ ಏನಂದರೆ ಎಲ್ಲದರಲ್ಲೂ ಎಕ್ಸ್ಟ್ರಾ ಆಕ್ಸೆಸರೀಸ್ ಇವಾಗ ಫ್ರೀ ಕೊಡ್ತಾ ಇದೀವಿ. ದಸರಾದಲ್ಲಿ ಇರುತ್ತಲ್ಲ, ದಸರಾ ಇರೋ ಗಂಟನೂ ಫ್ರೀ ಇದೆ, ವಿಜಯದಶಮಿ ಗಂಟ ಆಕ್ಸೆಸರಿ ಎಕ್ಸ್ಟ್ರಾ ಗಾರ್ಡು ಎಲ್ಲ ಫ್ರೀ ಆಗಿದೆ. ಅದ್ರ ಜೊತೆಗೆ ಏನಂದರೆ ಆಮೋ ಎಲೆಕ್ಟ್ರಿಕ್ ಬೈಕ್ಸ್ದು ನಮ್ಮದು ಮೈಂಡ್ ಇಲ್ಲ, ಮೈಸೂರು ಮತ್ತು ಮಂಡ್ಯ ಎರಡು ಕಡೆನೂ ನಮ್ಮದೇ ಬ್ರ್ಯಾಂಚ್ ಇರುತ್ತೆ ಮೈಂಡ್ ಇಲ್ಲದ್ದು. ಅಂದರೆ ಮೈಸೂರಲ್ಲಿ ಇನ್ನೇನಾದರೂ ಸಬ್ ಬ್ರ್ಯಾಂಚ್ ಬ್ರ್ಯಾಂಚ್ಗಳು ಸಬ್ ಬ್ರ್ಯಾಂಚಸ್ ಕಾಲ್ ಮಾಡ್ತೀವಿ ನೆಕ್ಸ್ಟ್ ವೀಕಲ್ಲಿ, ಎಲ್ಲ ಪ್ರೊಸೆಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ವೀಕಲ್ಲಿ ಕಾಲ್ ಮಾಡ್ತೀವಿ. ಕುವೆಂಪು ನಗರದಲ್ಲಿ ಒಂದು ಆಗುತ್ತೆ ಇವಾಗ, ಅದಾದಮೇಲೆ ನೆಕ್ಸ್ಟ್ ನಾವು ಮೈಸೂರಲ್ಲಿ 4 ಸಬ್ ಬ್ರ್ಯಾಂಚಸ್ ಕೊಡ್ತೀವಿ, ಪ್ಲಸ್ ಮೈಸೂರು ತಾಲೂಕಲ್ಲೂ ಕೊಡ್ತೀವಿ ಸಬ್ ಬ್ರ್ಯಾಂಚಸ್ಸು. ನೆಕ್ಸ್ಟ್ ಮಂಡ್ಯದ ನವಂಬರ್ ಡಿಸೆಂಬರಲ್ಲಿ ಮೈನ್ ಬ್ರ್ಯಾಂಚ್ ಒಂದು ಓಪನ್ ಆಗುತ್ತೆ. ಸಬ್ ಡೀಲರ್ಸ್ ಇವಾಗಲೇ ಕೇಳ್ತಿದ್ದಾರೆ, ಬಟ್ ಇವಾಗಲಿಂದ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತೀವಿ. ಮಂಡ್ಯ ಡಿಸ್ಟಿಕ್ಕು, ಮಂಡ್ಯ ತಾಲೂಕು ಎಲ್ಲ ಕಡೆಗೂ ನಾವು ಸಬ್ ಡೀಲರ್ಸ್ ಕೊಡ್ತೀವಿ. ಅಂದರೆ ಈಗ ಅಪ್ಕಮಿಂಗ್ ಡೇಸಲ್ಲಿ ಮೈಸೂರು ಮತ್ತು ಮಂಡ್ಯ ಎರಡು ಡಿಸ್ಟಿಕ್ಕಲ್ಲೂ ಕವರ್ ಮಾಡ್ತೀರಾ? ಫುಲ್ ಕವರ್ ಮಾಡ್ತೀವಿ, ಲೈಕ್ ಒಂದು ವಿತಿನ್ 3 months ಎಲ್ಲ ಕಡೆ ಅಮ್ಮ ಲೈಕ್ ಬೆಳೆಯೋ ಥರ ನಾವು ಮಾಡ್ತೀವಿ. ಓಕೆ, ಬಟ್ ವೆಹಿಕಲ್ ತುಂಬ ಚೆನ್ನಾಗಿದೆ, ನಮಗೂ ಸಪೋರ್ಟ್ ಮಾಡೋಕ್ಕೆ ಇಷ್ಟ ಆಗ್ತಿದೆ, ಕಸ್ಟಮರ್ ರೆಸ್ಪಾನ್ಸು ಚೆನ್ನಾಗಿದೆ. ಹೌದು, ಓಕೆ ಸರ್, ಧನ್ಯವಾದ. ಥ್ಯಾಂಕ್ ಯು.